ಕಡಲ ತೀರ ಕರಾವಳಿಯಲ್ಲಿ ಚುನಾವಣೆ ರಂಗೇರಿದೆ. ಅಖಾಡಕ್ಕಿಂದು ಜನಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅಖಾಡಕ್ಕಿಳಿದಿದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಾಯ್ ಪರ ಮತಯಾಚಿಸಲಿದ್ದಾರೆ. ಬಿಜೆಪಿ ಕೋಟೆಯಲ್ಲಿ ಮತಭೇಟಿ ನಡೆಸಲಿರುವ ಡಿಕೆಶಿ ಬೆಳ್ತಂಗಡಿ ಪುತ್ತೂರಿನಲ್ಲಿ ಕ್ಯಾಂಪೇನ್ ನಡೆಸಲಿದ್ದಾರೆ. ಮಂಗಳೂರಿಗೆ ಬಂದಿಳಿದ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ಮಂಗಳೂರಿನ ಜನ ಬದಲಾವಣೆ ಬಯಸುತ್ತಿದ್ದಾರೆ, ಅದಕ್ಕಾಗಿ ಈ ಬಾರಿ ಕಾಂಗ್ರೆಸ್ನಲ್ಲಿ ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದೇವೆ, ಮಿಥುನ್ ರಾಯ್ಗೆ ಶಕ್ತಿ ತುಂಬಲು ಮಂಗಳೂರಿಗೆ ಬಂದಿದ್ದೇನೆ ಅಂದರು. ಮಂಗಳೂರು ಜನ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ಬದಲಾವಣೆ ಅವಶ್ಯಕತೆ ಇದೆ. ಇಲ್ಲಿ 10 ವರ್ಷದಿಂದ ಬಿಜೆಪಿಯ ಸಂಸತ್ ಸದಸ್ಯರು ಏನು ಸಾಕ್ಷಿ ಗುಡ್ಡೆಯನ್ನು ಬಿಡಲಿಕ್ಕಾಗಿಲ್ಲ. ಆ ಸಾಕ್ಷಿ ಗುಡ್ಡೆ ತರುವಂತಹ ಅಭ್ಯರ್ಥಿಗಳನ್ನು ಬೇಕು ಅಂತ ಹೇಳಿ ಬಯಸಿದ್ದಾರೆ. ಅವರಿಗೆ ಶಕ್ತಿ ಕೊಡಲಿಕ್ಕೆ ಅವರ ಪೂರ್ವಕವಾಗಿ ನಾನು ಅವ್ರ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ಬಂದಿದ್ದೇನೆ. ಅಮಿತ್ ಶಾ ಅವರು ಬರಲಿ, ಇನ್ಯಾರು ಇದ್ದು ಕರ್ಕೊಂಡು ಬರಲಿ, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ, ಅವ್ರ ಡ್ಯೂಟಿ ಅವ್ರು ಮಾಡ್ತೀವಿ. ಯಡಿಯೂರಪ್ಪನವರು ಮೊನ್ನೆ ಅದ್ಯಾವುದೋ ಒಂದು ವಿಡಿಯೋ ರಿಲೀಸ್ ಆಯ್ತಲ್ಲ, ಆಡಿಯೋ ನಂದಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಇದ್ದೆ ಅಂತ ಹೇಳಿದ್ರು, ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ರು. ಸೊ ಬದಲಾವಣೆ ಮಾಡಿದ್ರು. ಅವರು ಯಾವಾಗಲೂ ಕೂಡ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾ ಇರ್ತಾರೆ. ಎಲ್ಲ ಸರಿ ಹೋಗ್ತದೆ. ನಮ್ಮ ಪಾರ್ಟಿಲಿ ಶಿಸ್ತು, ಯಾರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಪಾರ್ಟಿ ಏನು ಹೇಳ್ತದೆ. ನಿನ್ನೆ ರಾಹುಲ್ ಗಾಂಧಿ ಅವರು ನಮಗೆಲ್ಲ ದೀಕ್ಷೆ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ಸರಿ ಹೋಗ್ತದೆ. ಈಗ ದಕ್ಷಿಣ ಕನ್ನಡದಲ್ಲಿ ನಿಮ್ಮ ಶಿಷ್ಯ ಯಾವ ರೀತಿಯ ಪ್ರಚಾರ? ನಮ್ಮ ಶಿಷ್ಯ ನಮ್ಮ ಲೀಡರ್ ಈಗ ಮಂಗಳೂರು ಜನ